ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಎಲ್ರಿಗೂ ನಮಸ್ಕಾರ ಅಂದ್ರಪ್ಪ. ಬನ್ನಿ ರಂಗಾ ಸಾಬ್. ಗೋವಿಂದಪ್ಪ, ನೀನೊಬ್ಬನ್ ಬಿಟ್ಟು ಯಾರು ಗೌರವ ಕೊಡ್ತಾ ಇಲ್ಲ. ಯಾಕೆ ಹೇಳು? ದುಡ್ಡಿಲ್ಲ. ಕುತ್ಕೋ. ಕುತ್ಕೊಳ್ಳಿ, ಕುತ್ಕೊಳ್ಳಿ. ದಯವಿಟ್ಟು ಕ್ಷಮಿಸ್ಬೇಕು, ತಡ ಆಯ್ತು. ಇಂಟೆಲಿಜೆನ್ಸ್ ಡಿ ಐ ಜಿ ಅವ್ರು ಬಂದಿದ್ರು, ಮಾತಾಡ್ತಾ ಇದ್ರು. ಪಾರ್ಟಿ ಪ್ರೆಸಿಡೆಂಟು ಡೆಲ್ಲಿಯಿಂದ ಫೋನ್ ಮಾಡಿದ್ರು, ಅದಕ್ಕೆ ತಡ ಆಯ್ತು. ಐ ಆಮ್ ಸಾರಿ. ಇವರು ನನ್ನ ಸ್ನೇಹಿತರು, ಪ್ರಭು ದೊಂಡಾಳೆ ಅಂತ. ನಮಸ್ಕಾರ. ತಮಗೆಲ್ಲ ನೆನಪಿರ್ಬೋದು, ನಾನು ಉಪಮುಖ್ಯಮಂತ್ರಿ ಆದ ಹೊಸ್ತರಲ್ಲಿ ರುದ್ರಾಂಚಲ ರಾಜ್ಯದ 35 ಕಾನ್ಸ್ಟಿಟ್ಯೂಯನ್ಸಿನ ನಾವು 35 ಜನ ದತ್ತು ತಗೊಂಡಿದ್ವಿ. ವಿ ಹ್ಯಾವ್ ಅಡಾಪ್ಟೆಡ್ 35 ಕಾನ್ಸ್ಟಿಟ್ಯೂಯನ್ಸಿಸ್. ದುಡ್ಡಿಗೆ ಸರ್ಕಾರ ನೆಚ್ಚಿಕೊಳ್ಳದೆ ಎಲ್ಲ ಕ್ಷೇತ್ರಗಳಲ್ಲೂ ನಾವು ನಮ್ಮ ಸ್ವಂತ ದುಡ್ಡಿನಿಂದ ಹೈ ಎಂಡ್ ರೋಡ್ಸ್, ಹೈ ಎಂಡ್ ಸ್ಕೂಲ್ಸ್, ಹೈ ಎಂಡ್ ಹಾಸ್ಪಿಟಲ್ಸ್ ಕಟ್ಟಿಸ್ತಾ ಇದ್ದೀವಿ. ಇದೆಲ್ಲದರ ಮಾಸ್ಟರ್ ಮೈಂಡ್ ಪ್ರಭು ದೊಂಡಾಳೆಯವರು. ಈ ಪ್ರಾಜೆಕ್ಟ್ಗೆ ಅರ್ಧಕ್ಕಿಂತ ಜಾಸ್ತಿ ದುಡ್ಡು ಕೊಟ್ಟಿರೋರು ಕೂಡ ಪ್ರಭು ದೊಂಡಾಳೆಯವರೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದರಿಂದ ನಮ್ಮ ಪಾರ್ಟಿಗೆ ಹೊಸ ಇಮೇಜ್ ಬರುತ್ತೆ ಸರ್. ಈಗ ನಾನು ತಮಗೆ ಕೆಲವು ಮುಖ್ಯವಾದ ವಿಚಾರಗಳನ್ನು ಹೇಳಬೇಕಾಗಿದೆ. ಸರ್, ಅದಕ್ಕೆ ಮುಂಚೆ ನಂದೊಂದು ಮಾತಿದೆ ಸರ್. ಗಿರೀಶ್, ರಾಜಾ ಸುಂದರೇಶ್ ಅವ್ರನ್ನ ಈ ಮೀಟಿಂಗ್ ಕರೆದಿದ್ವ? ಇಲ್ಲ ಸರ್. ತಪ್ಪು ತಿಳ್ಕೊಬೇಡಿ ರಾಜಾ ಸುಂದರೇಶ್ ಅವರೇ, ಈ ಸಭೆಗೆ ಎಲ್ರಿಗೂ ಓಪನ್ ಇನ್ವಿಟೇಷನ್ ಇಲ್ಲ. ನಮ್ಮ ಪಾರ್ಟಿ ಕೆಲವು ಸ್ನೇಹಿತರನ್ನ ಸುಮ್ಮನೆ ಕರೆದಿದ್ದೀನಷ್ಟೇ. ತಮ್ಮನ್ನೇನಾದ್ರೂ ಕರೆದಿದ್ರ ಬೈ ಮಿಸ್ಟೇಕ್? ಬೆಲ್ಲಾನು ಗಲೀಜು ಇರೋ ಕಡೆ ನೋಡಂಗೆ ಕರಿಬೇಕಾ? ಏನೇಳಿ ಸರ್? ಬೆಲ್ಲಾನು ಗಲೀಜು ಇರೋ ಕಡೆ ನೋಡಂಗೆ ಕರಿಬೇಕಾ? ಸರ್, ನಾನು ಈ ಸಭೆಗೆ ಬಂದಿದ್ದು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನೀವೆಲ್ಲ ಏನಂತೀರಿ? ಅಣ್ಗುಳ, ತಮ್ಗುಳ? ರಾಜಾ ಸುಂದರೇಶ್ ಅವರೇ, ತಾವು ಹಿರಿಯರು, ಕೂತ್ಕೊಳ್ಳಿ. ಒಂದು ನಿಮಿಷ. ರಾಜಾ ಸುಂದರೇಶ್ ಅವರು ಒಂದು ಮಾತನ್ನು ಸ್ಪಷ್ಟಪಡಿಸ್ಬೇಕು. ನೀವು ನಮ್ಮ ಕಡೆನಾ ಅಥವಾ ಅವ್ರ ಕಡೆನಾ? ಅಂದರೆ ನಾವು ನಮ್ಮ ಚಾಬ್ರಿ ಸಾಹೇಬರ ಕಡೆಗಿರ್ತೀರಾ ಅಥವಾ ಬೇರೆ ಕಡೆಗಿರ್ತೀರಾ? ಅಣ್ಣ, ಪ್ರಜೆಗಳಲ್ಲಿ ಹೇಳ್ತಾರೆ ಹೇಳು, ರಾಜನ ಹಿಂದೆ. ಈಗ ರಾಜ ಯಾರು? ಚಾಬ್ರಿಯ ಸಾಹೇಬರು. ಚಾಬ್ರಿ ಅವರಿಂದ ನಾನು. ಡಬಲ್ ಗೇಮ್. ಯಾರೋ ಪುಣ್ಯ ತುಂಬ್ರೇನು ಅಂದರೆ ನನ್ನನ್ನು ಡಬಲ್ ಗೇಮು ಅಂತ. ಯಾರು? ಹೋಗ್ಲಿ ಬಿಡಿ, ಅಂದವರು ದೊಡ್ಡವರಾಗ್ರಿ. ಸಾಹೇಬ್ರೆ, ಈಗ ನಾನು ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ. ಪರಮಾನಂದ ಗೌಡರು ರೆವಿನ್ಯೂ ಮಿನಿಸ್ಟರ್ ಆಗಿದ್ರು, ಈಗ ಅವ್ರ ಖಾತೆನ ಯಾರಿಗೆ ಕೊಡ್ತೀರಿ? ಈಗ ನಮ್ಮ ರಾಜ್ಯದಲ್ಲಿ ನಮ್ಮ ಕಮ್ಯುನಿಟಿ 90% ಇದೆ. ನಮ್ಮ ಕಮ್ಯುನಿಟಿಗೆ ಅಂತ ಮಹತ್ತರ ಹುದ್ದೆನ ಯಾರಿಗೂ ಕೊಟ್ಟೇ ಇಲ್ಲ. ಅದಕ್ಕೆ ಈ ಸಾರಿ ರೆವಿನ್ಯೂ ಮಿನಿಸ್ಟ್ರಿನ ನನಗೇ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ರೀ ರಾಜಾ ಸುಂದರೇಶ್, ಎಲೆಕ್ಷನ್ ಟೈಮು, ಕಂದಾಯ ಖಾತೆ ಇಟ್ಕೊಂಡಿರೋ ಎಲೆಕ್ಷನ್ಗೆ ಫೈನಾನ್ಸ್ ಮಾಡಬೇಕು, ನಿಮ್ಮ ಕೈಯಲ್ಲಿ ಆಗುತ್ತೇನು ರೀ? ಸರ್, ನಾನೊಂದು ಮಾತು ಹೇಳ್ತೀನಿ. ಪ್ರಭು ದೊಂಡಳೆ ಅವ್ರು ಬಂದಿದ್ದಾರೆ, ಕಟ್ಟಿ ಅವ್ರಿಗೆ ರೆವಿನ್ಯೂ ಖಾತೆನಾ? ತಾವೇ ಅನ್ಯತಾ ಭಾವಿಸಿಕೊಡುದು. ಚಾಬ್ರಿ ಅವರು ಉಪಮುಖ್ಯಮಂತ್ರಿ ಆಗಿದ್ದವರು, ಈಗ ಹಂಗಾಮಿ ಮುಖ್ಯಮಂತ್ರಿಗಳು. ಕಾನೂನು ಪ್ರಕಾರ ಅವ್ರು ಯಾವುದೇ ಖಾತೆ ಬದಲಾವಣೆ ಮಾಡಲಿಕ್ಕೆ ಅವಕಾಶವಿಲ್ಲ. ಎರಡನೇದಾಗಿ, ನಾನು ನಿನ್ನೆ ಭಿಂಗ ಅವ್ರು ನೋಡಕ್ಕೆ ಜೈಲಿಗೆ ಹೋಗಿದ್ದೆ. ಅವರು ಮನ್ಸಿಗೆ ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ದಾರೆ.
ಅವ್ರನ್ನ ನೋಡಿ ನನಗೆ ತುಂಬ ಸಂಕಟ ಆಗೋಯ್ತು. ಬಿಂಗ ಅವರು ರಾಜೀನಾಮೆ ಕೊಟ್ಟಿರೋ ವಿಚಾರ ತಮಗೆಲ್ಲ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಕೆಲವು ವಿಚಾರಗಳನ್ನು ತಮ್ಮ ಹತ್ರ ಮಾತಾಡಬೇಕು ಅಂತಿದ್ದೀನಿ. ಇನ್ಫ್ಯಾಕ್ಟ್ ಬಿಂಗ ಅವ್ರ ರಾಜೀನಾಮೆನ ನಾನೇ ಹೋಗಿ ಬರೆಸ್ಕೊಂಬಂದೆ. ಏನಿತ್ತು ಅಂತ ಅರ್ಜೆಂಟು, ಯಾಕೆ ಬರೆಸ್ಕೊಂಬಂದ್ರಿ ರಾಜೀನಾಮೆನ? ಗೋವಿಂದಪ್ಪನವರೇ, ಅವ್ರ ರಾಜೀನಾಮೆ ತಗೊಳ್ತಕ್ಕಂಥದ್ದು ಕಾನೂನು ಪ್ರಕಾರ ಅತ್ಯಂತ ಅವಶ್ಯಕತೆ ಇತ್ತು. ಏನು ರೂಲ್ಸು? ಎಲ್ಲ ಸೇರಿ ಒಬ್ಬ ಒಳ್ಳೆ ಲೀಡರ್ನ ನಾಶ ಮಾಡಿಬಿಟ್ರಿ. ಯಾರೇನು ನಾಶ ಮಾಡೋದು ಗೋವಿಂದಪ್ಪನವರೇ? ಮಾಡಬಾರ್ದು ಮಾಡಿದ್ರೆ ಆಗಬಾರ್ದಾಗುತ್ತೆ. ಏ ಹರಿಕುಮಾರ್, ಬಿಂಗಾ ಸಾಹೇಬ್ರನ್ನ ಆ ಥರಲ್ಲ ಅನ್ನಕ್ಕೆ ಹೋಗ್ಬೇಡ. ನೀನೇನು ಶಾನೆ ಸಾಚನಾ? ನನ್ನ ಸಾಧ ಆತನ ಬಗ್ಗೆ ಮಾತಾಡಬೇಡ ಗೋವಿಂದಪ್ಪ. ನೋಡೋ ಗೋವಿಂದಪ್ಪ, ಹರಿಕುಮಾರ್, ಪ್ಲೀಸ್ ಕೀಪ್ ಕ್ವೈಟ್. ಏ ಗೋವಿಂದಪ್ಪ, ಏನು ಗಂಟ್ಲಲ್ಲಿ ಏನು ಮೈಕ್ ಇಟ್ಕೊಂಡಿದ್ಯಾ? ಎಷ್ಟು ಜನಕ್ಕೆ ಹೋಗ್ತೀಯಾ? ಆಫ್ ಮಾಡು. ರಾಜ್ಯಪಾಲರು ರಾಜೀನಾಮೆ ತಗೊಳ್ಳಿ ಅಂತ ಹೇಳಿದ್ರು, ಅದಕ್ಕೆ ತಗೊಂಡೆ. ನಿಮ್ಮ ಸೆಂಟಿಮೆಂಟ್ಸು ನಂಗೆ ಅರ್ಥ ಆಗುತ್ತೆ ಗೋವಿಂದಪ್ಪನವರೇ. ಭಿಂಗಾ ಅವರು ನೋಡಿ, ಇಲ್ಲಿ ನನ್ನ ಹೃದಯದಲ್ಲಿದ್ದಾರೆ. ಕೂತ್ಕೊಳ್ಳಿ ಪ್ರಭುಜಿ. ಈಗ ನಾನು ನಿಮ್ಮ ಮುಂದೆ ಎರಡು ವಿಚಾರಗಳನ್ನು ಹೇಳಬೇಕಾಗಿದೆ. ಮೊದಲನೇದು ಭಿಂಗಾ ಸಾಹೇಬ್ರ ಜಾಮೀನು ಅರ್ಜಿ ಇವತ್ತು ಹೈಕೋರ್ಟಲ್ಲಿ ಲಿಸ್ಟ್ ಆಗಿದೆ. ಇನ್ನು ಎರಡು ಮೂರು ದಿನದಲ್ಲಿ ದೇವ್ರ ದಯದಿಂದ ಅವರಿಗೆ ಜಾಮೀನು ಸಿಗಬಹುದು. ಸಿಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ಜಾಮೀನು ಸಿಕ್ಕ ತಕ್ಷಣ ಶಾಸಕಾಂಗ ಪಕ್ಷದ ಸಭೆ ಕರೆದು ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಬೇಕಾಗುತ್ತೆ. ಆ ಸಮಯದಲ್ಲಿ ಎಲ್ಲರೂ ಸರ್ವಾನುಮತದಿಂದ ಅವ್ರನ್ನ ಆಯ್ಕೆ ಮಾಡಬೇಕು. ಇದು ನಾನು ಅವ್ರಿಗೆ ಕೊಟ್ಟಿರೋ ಪ್ರಾಮಿಸ್. ಅರ್ಥ ಆಯ್ತಾ ಗೋವಿಂದಪ್ಪ ನಾನೇನು ಅಂತ? ಆದರೆ ಇಲ್ಲಿ ಒಂದು ಧರ್ಮ ಸೂಕ್ಷ್ಮದ ಪ್ರಶ್ನೆ ಇದೆ. ಭಿಂಗಾ ಸಾಹೇಬ್ರು ಮತ್ತೆ ಮುಖ್ಯಮಂತ್ರಿ ಆಗೋದು ನಮಗೆಲ್ಲ ಸಂತೋಷನೇ, ಆದರೆ ಕ್ರಿಮಿನಲ್ ಮೊಕದ್ದಮ್ಮ ಇರೋರು ಈ ರಾಜ್ಯದ ಮತ್ತೆ ಮುಖ್ಯಮಂತ್ರಿ ಆಗೋದು ಬೇಡ ಅಂತ ರಾಜ್ಯದ ಎಲ್ಲ ಕಡೆ ಪ್ರತಿಭಟನೆಗಳು ನಡೀತಾ ಇದೆ. ನಮ್ಮೂರಲ್ಲಿ 10,000 ಜನ ಸೇರಿದ್ರು ಸರ್ ಪ್ರತಿಭಟನೆಗೆ. ಸರ್, ಇನ್ನು 3-4 ತಿಂಗಳಲ್ಲಿ ಎಲೆಕ್ಷನ್ ಇದೆ. ಕ್ರಿಮಿನಲ್ ಆರೋಪ ಮುಖ್ಯಮಂತ್ರಿ ಮಾಡಿದರೆ ನಾವು ಜನಗಳಿಗೆ ಹೆಂಗೆ ಸರ್ ಮುಖ ತೋರಿಸೋದು? ಹೌದು ಸರ್, ನಮಗೂ ಭಿಂಗಾ ಸಾಹೇಬ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಆದರೆ ಪ್ರಾಬ್ಲಮ್ ಇದು, ನಮಗೊಬ್ಬರು ಪೊಲೀಸ್ ಆಫೀಸರ್ ಸಿಕ್ಕಿದ್ರು, ಈ ಗಲಾಟೆನೆಲ್ಲ ಒಳಗಿಂದೊಳಗೆ ನಿಮ್ಮವರೇ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಇಂಥ ತರಲೆ ಮಾತಾಡಬೇಡ ಗೋವಿಂದಪ್ಪ. ಯಾರು ತರಲೆ? ಹರಿಕುಮಾರ್, ಗೋವಿಂದಪ್ಪ ಸ್ವಲ್ಪ ಸುಮ್ಮನೆ ಇರಿ, ಇಬ್ಬರು ಸ್ವಲ್ಪ ಸುಮ್ಮನೆ ಇರಿ. ಸರ್, ಭಿಂಗಾ ಸಾಹೇಬ್ರಿಗೆ ಜಾಮೀನು ಸಿಗೋದು ತಡವಾಗುತ್ತೆ ಅನ್ನೋದಾದರೆ ತಾವೇ ಯಾಕೆ ಆಗಬಾರ್ದು ಸರ್ ಮುಖ್ಯಮಂತ್ರಿ? ನೋ ವೇ. ನಾನು ಆಗಲೇ ಹೇಳಿದ್ದೀನಿ, ಅವರು ರಾಮಂತರ, ನಾನು ಭರತಂತರ ಅಂತ. ಅವರಾಗವರೇ ಅಪ್ಪಣೆ ಕೊಟ್ಟರೆ ಆಗ ನಾನು ಆಗ್ತೀನಿ, ಇಲ್ದಿದ್ರೆ ಇಲ್ಲ. ಹೋಗಲಿ, ಅವ್ರಿಗೆ ಜಾಮೀನು ಸಿಕ್ಕಲಿಲ್ಲ ಅಂದರೆ ಅವ್ರ ಶ್ರೀಮತಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಸರ್. ಅವ್ರು ಹೇಳಿದಾಗೆ ಅವ್ರ ಹೆಂಡತಿನ ಮಾಡಿ, ಇಲ್ಲ ಅಂತಂದರೆ ನಮ್ಮ ಹಳೆ ಮುಖ್ಯಮಂತ್ರಿಗಳ ಮಗ ದೇವಾನಂದ ಸ್ವಾಮಿ ಅವ್ರು ಮಾಡಿ. ಅವರು ಉಪಮುಖ್ಯಮಂತ್ರಿ ಆಗಿದ್ದವರು, ಒಳ್ಳೆ ಆಡಳಿತಗಾರರು ಅಂತ ಹೆಸರು ಕೂಡ ಪಡೆದವರು, ತುಂಬ ಒಳ್ಳೆ ಮನುಷ್ಯರು ಕೂಡ. ಅಯ್ಯೋ ಸ್ವಾಮಿ, ನಿಮ್ಮ ದೇವಾನಂದ ಸ್ವಾಮಿಗಳನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಿಬಿಟ್ರೆ ಅಷ್ಟೇ ಮುಗೀತು ಕತೆ. ಎಲೆಕ್ಷನ್ ಫಂಡ್ಗೆ ಒಂದು ಪೈಸಾನು ಹುಟ್ಟಲ್ಲ, ಆಮೇಲೆ ನಾವೆಲ್ಲರೂ ಚಂಬ್ ಬಿಟ್ಕೊಂಡು ಮನೆಗೆ ಹೋಗ್ಬೇಕಾಗತ್ತೆ ಅಷ್ಟೇ. ರೀ ಸ್ವಾಮಿ, ಒಳ್ಳೆಯವರೆಲ್ಲ ಕತೆ ಪುಸ್ತಕಗಳಲ್ಲಿದ್ದರೆ ಚಂದ, ಅವರೆಲ್ಲ ಪಾಲಿಟಿಕ್ಸ್ಗೆ ಬರಬಾರ್ದು. ಹೆಂಡತಿನೇ ಸರಿಯಾಗಿ ಬಾಳ್ಸೋಕ್ಕಾಗದೇ ಇರೋನು ರಾಜ್ಯನ ಸರಿಯಾಗಿ ಆಳ್ತಾನ ರಾಜಾ ಸುಂದರೇಶ್ ಅವರೇ? ಡೈವರ್ಸ್ ಆಗ್ತಾ ಇದ್ದವರು ಇಬ್ಬರಿಗೂ, ಡೈವರ್ಸ್ ಆಗೋವನ್ನ ಮುಖ್ಯಮಂತ್ರಿ ಮಾಡಬೇಕಂತೆ. ಏ ಶಿವಕಾಂತ, ನಿನ್ನ ಆತ್ಮಚರಿತ್ರೆ ನನಗೆ ಗೊತ್ತಿಲ್ವಾ? ಇಬ್ಬರಂತಿರೋ ನಿನ್ನಿಬ್ಬರಂತಿರೋ ನಿನ್ನ ಕಾಟ ತಡಿಲಾರ್ದಿರ ಸತ್ತೋಗಿದ್ದು ನನಗೆ ಗೊತ್ತಿಲ್ವಾ? ನೀನಿರೋ ಮಹಾ ಸಾಚಾತರ ಆ ದೇವಾನಂದ ಸ್ವಾಮಿ ವಿರುದ್ಧ ಮಾತಾಡ್ತಿದ್ಯಲ್ಲ,
ನಿನ್ನ ಲೀಲೆಗಳು ತಡೀಲಾರ್ದಿರಾ, ಆ ಲೇಡಿ ಪಿಡಿ ಓ ಚಪ್ಪಲಿ ತಗೊಂಡಿದ್ದು ಗೊತ್ತಿಲ್ವಾ? ನೋಡಿ, ನಿಮ್ಮಿಬ್ಬರಿಗೂ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಈ ಸಭೆನಲ್ಲಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಡಿ. ಬೇಡ ನೋಡು, ಹಲ್ಲು ದುರ್ಸ್ಬಿಡ್ತೀನಿ. ಓ ನಿಮ್ಗೆ ಹಲ್ಲು ದುರ್ಸ್ತೀಯಾ? ಹಲ್ಲು ದುರ್ಸು ನೋಡೋಣ. ಅದಂಗೆ ದುರ್ಸ್ತೀಯಾ ನೀನು? ದಯವಿಟ್ಟು ಅಲ್ಲ, ಸುಮ್ಮನೆ ಇರಿ, ಹೋಗಿದ್ದೆ, ಕೂತ್ಕೊಳ್ರಿ. ನಾರಾಯಣ ಕೂತ್ಕೊಳ್ಳಿ. ರೀ ಶಿವಕಾಂತ್ ಅವರೇ, ರಾಜ ಸುಂದರೇಶ್ ಅವರೇ, ದಯವಿಟ್ಟು ಸುಮ್ಮನೆ ಇರ್ತೀರಾ? ಇಲ್ಲದ್ರೆ ಸಭೆನ ಇಲ್ಲಿಗೆ ಮುಗಿಸ್ಬೇಕಾಗುತ್ತೆ. ಸಭೆ ಘನತೆನ ಸ್ವಲ್ಪ ಕಾಪಾಡಿ. ನಾವೀಗ ಪ್ರಭು ದೊಂಡಾಳೆ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕರೆಸಿದ್ದೀವಿ. ಅವರ ಒಂದೊಂದು ನಿಮಿಷನೂ ಬಹಳ ಇಂಪಾರ್ಟೆಂಟ್. ನೀವು ಹೀಗೆ ಕಿತ್ತಾಡ್ತಿದ್ರೆ ಅವರೇನು ತಿಳ್ಕೊತಾರೆ ಹೇಳಿ? ನನ್ನೊಂದು ರಿಕ್ವೆಸ್ಟ್ ಇದೆ. ನಮ್ಮ ಕಂಪನಿ ಕಾಂಟ್ರಾಕ್ಟ್ ವಿಷಯ ಮಾತನಾಡಲಿಕ್ಕೋಸ್ಕರ ಈಜಿಪ್ಟ್ನಿಂದ ಒಂದು ಹೈ ಲೆವೆಲ್ ಡೆಲಿಗೇಷನ್ ಬಂದಿದೆ. ಅವರೆಲ್ಲ ನನಗೋಸ್ಕರ ಕಾಯ್ತಾ ಇದ್ದಾರೆ. ಈಜಿಪ್ಟ್ನಲ್ಲಿ ನಮ್ಮ ಕಂಪ್ನಿದು $500 million ಹೈಡಲ್ ಪವರ್ ಪ್ರಾಜೆಕ್ಟ್ ಬರ್ತಾ ಇದೆ. ಆ ಮೀಟಿಂಗ್ಗೋಸ್ಕರ ಅವರೆಲ್ಲ ಬಂದಿದ್ದಾರೆ. ನಾವಿಲ್ಲಿ ಜಗಳ ಆಡ್ಕೊಂಡು ಕುಳ್ತ್ಕೊಂಡ್ರೆ ನನ್ನ ಟೈಮ್ ವೇಸ್ಟ್ ಆಗೋದಿಲ್ವಾ? ಪ್ಲೀಸ್ ರಾಜ ಸುಂದರೇಶ್ ಅವರೇ, ದಯವಿಟ್ಟು ನೀವು ಕೂತ್ಕೊಳ್ಳಿ. ಪ್ಲೀಸ್ ಕೂತ್ಕೊಳ್ಳಿ. ತಾವು ಕೂತ್ಕೊಳ್ಳಿ ಸರ್. ಪಾರ್ವತಿ ದೇಸಾಯಿ ಅವರು ಬಿಂಗಾ ಅವರಿಗೆ ಜಾಮೀನ್ ಸಿಗೋದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸೋದು. ಅವರಿಗೆ ಜಾಮೀನ್ ಸಿಗದೆ ಹೋದರೆ ಅವರ ಶ್ರೀಮತಿಯವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ಗೋವಿಂದಪ್ಪನವರು ಹೇಳ್ತಿದ್ದಾರೆ. ಒಪ್ಪೋದಾದಂಥ ವಿಚಾರ, ಮಹಿಳೆಯರಿಗೆ ಸ್ಥಾನಮಾನ ಕೊಡಬೇಕು. ನಾನಂತೂ ಇದನ್ನು ಒಪ್ಕೋತೀನಿ. ನೀವು ಒಪ್ತೀರಾ ಸ್ವಾಮಿ? ಎಲೆಕ್ಷನ್ ಫಂಡ್ ರೈಸ್ ಮಾಡಕತ್ತ ಅವ್ರ ಕೈಲಿ. ಮೊದಲೇ ಲೇಡೀಸು. ಲೇಡೀಸ್ ಆದ್ರೆ ಏನಂತೆ, ಬಿಂಗಾ ಸಾಹೇಬ್ರು ಹೆಲ್ಪ್ ಮಾಡಿದ್ರೆ ಫಂಡ್ ರೈಸ್ ಆಗುತ್ತೆ. ಹ್ಮ್, ಜೈಲಲ್ಲಿ ಕೂತ್ಕೊಂಡು ಬಿಂಗಾ ಅವ್ರು ಕೇಳಿದ್ರೆ 100 crore ಬರೋ ಕಡೆ 5 crore ಬರೋದು. ನೋಡಿ, ಮತ್ತೆ ನೀವು ಅನ್ನೆಸರಿಯಾಗಿ ಗಲಾಟೆ ಮಾಡ್ತಾ ಇದ್ದೀರಾ. ಇದೆಲ್ಲ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಬಿಂಗಾ ಸಾಹೇಬ್ರನ್ನ ಕೇಳೋಣ, ಅವ್ರು ಏನು ಹೇಳ್ತಾರೆ ಅದನ್ನ ಮಾಡೋಣ. ನಾನು ಬಿಂಗಾ ಸಾಹೇಬ್ರ ಪಟ್ಟ ಶಿಷ್ಯ. ಅವರು ಜೈಲಿಂದ ಆಚೆ ಬಂದ ತಕ್ಷಣ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡೋದು ನನ್ನ ಕರ್ತವ್ಯ. ಅದಕ್ಕೆ ಪ್ರಾಣ ಬೇಕಾದರೂ ಕೊಡ್ತೀನಿ. ನಾನಿವತ್ತು ಬೆಳಿಗ್ಗೆ ಬಿಂಗಾ ಸಾಹೇಬ್ರ ಲಾಯರ್ಗಳ ಹತ್ರ ಮಾತಾಡಿದೆ. ಅವ್ರ ಪ್ರಕಾರ ಬಿಂಗಾ ಸಾಹೇಬ್ರಿಗೆ ಜಾಮೀನು ಸಿಗೋದು ಸ್ವಲ್ಪ ತಡ ಆಗ್ಬೋದು. ಹಾಗೊಂದು ವೇಳೆ ತಡ ಆದರೆ ಬಿಂಗಾ ಸಾಹೇಬ್ರು ಯಾರನ್ನ ಹೇಳ್ತಾರೋ ಅವ್ರನ್ನ ಮುಖ್ಯಮಂತ್ರಿ ಮಾಡೋಣ. ಸರಿನಾ? ಸರಿನೇನ್ರಿ ಗೋವಿಂದಪ್ಪ? ಪಾರ್ವತಿ ದೇಸಾಯಿ, ಈಗ ಪಕ್ಷದ ಅಧ್ಯಕ್ಷರ ವಿಚಾರ. ಮುನಿಯಪ್ಪನವರು ಜೈಲಲ್ಲಿದ್ದಾರೆ, ಎಲೆಕ್ಷನ್ನು ಹತ್ತಿರ ಬರ್ತಾ ಇದೆ. ಈಗ ಪಕ್ಷದ ಅಧ್ಯಕ್ಷ ಸ್ಥಾನ ಬಹಳ ಮುಖ್ಯ. ಈ ಸಮಯದಲ್ಲಿ ಪಕ್ಷದ ಅಧ್ಯಕ್ಷರ ಇಮೇಜ್ ಮುಖ್ಯ ಆಗುತ್ತೆ. ಟಿಕೆಟ್ಗಳನ್ನು ಹಂಚೋದಿರುತ್ತೆ, ಫಂಡ್ಸ್ ರೈಸ್ ಮಾಡೋದಿರುತ್ತೆ, ರಾಜ್ಯಪಾಲರನ್ನ ಭೇಟಿ ಮಾಡಿ ಮಾತಾಡೋದಿರುತ್ತೆ. ಅದಕ್ಕೆ ಈ ಎಲ್ಲದಕ್ಕೂ ಸೂಕ್ತವಾದಂಥ ವ್ಯಕ್ತಿನ ಅಧ್ಯಕ್ಷ ಸ್ಥಾನಕ್ಕೆ ನಾವು ಆಯ್ಕೆ ಮಾಡಬೇಕು. ಪಕ್ಷದ ಹೈಕಮಾಂಡ್ನವ್ರ ಹತ್ರ ಚರ್ಚೆ ಮಾಡಿದೆ. ಅವರು ಪ್ರಭು ದೊಂಡಾಳೆ ಅವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಎಲ್ಲ ಥರದಲ್ಲೂ ಅವರು ಸೂಕ್ತವಾಗಿದ್ದಾರೆ. ಮನಿ, ಕಾಂಟ್ಯಾಕ್ಟ್ಸ್, ಇಮೇಜ್. ನೋಡ್ರಪ್ಪ, ಪ್ರಭು ದೊಂಡಾಳೆ ಅವ್ರನ್ನ ಅಧ್ಯಕ್ಷ ಮಾಡಿದ್ರೆ ನಾವು ಎಲೆಕ್ಷನ್ ಫಂಡ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಒಂದ್ ನಿಮಿಷ, ನಾನು ಇದಕ್ಕೊಪ್ಪಲ್ಲ. ಪ್ರಭು ದೊಂಡಾಳೆ ಅವ್ರನ್ನ ಅಧ್ಯಕ್ಷರ್ ಮಾಡಲ್ಲ, ಬಿಂಗಾ ಸಾಹೇಬ್ರು ಯಾರನ್ನ ಹೇಳ್ತಾರೋ ಅವ್ರನ್ನ ಅಧ್ಯಕ್ಷರ್ ಮಾಡ್ತೀನಿ ಅಂತ ಜೈಲಲ್ಲಿದ್ದಾಗ ಹೇಳಿದ್ರಂತೆ. ಮಾತು ಕೊಟ್ಟಿದ್ದೀರಂತೆ. ಮಾತು ಕೊಟ್ಟಿದ್ದೇ ನಿಜ, ಆದರೆ ಹೈಕಮಾಂಡ್ ಅವ್ರ ಮಾತನ್ನು ಕೇಳಬೇಕಾಗತ್ತಲ್ವಾ? ನೋಡಿ, ಗ್ರೌಂಡ್ ರಿಯಾಲಿಟಿ ನೋಡಬೇಕಾಗತ್ತೆ. ಬೇರೆಯವರು ಹಣನ ಮುಚ್ಚಿಟ್ಕೋತಾರೆ, ಆದರೆ ಪ್ರಭು ದೊಂಡಾಳೆಯವರು ಪಾರ್ಟಿ ಫಂಡ್ಗೆ ಅಂತ 300 crore ಮಧ್ಯರಾತ್ರಿ ಕೇಳಿದ್ರು ಕೊಡಕ್ಕೆ ತಯಾರಿರ್ತಾರೆ. ಆದರೆ ಬಿಂಗಾ ಸಾಹೇಬ್ರನ್ನ ಈ ಬಗ್ಗೆ ಒಂದು ಮಾತು ಕೇಳಬೇಕು ಸರ್. ಏನು ಎಲ್ಲ ಬಿಂಗಾ ಸಾಹೇಬ್ರನ್ನ ಕೇಳಿ ಮಾಡೋಕ್ಕಾಗುತ್ತಾ ಸರ್? ಜೈಲಲ್ಲಿ ಕೂತ್ಕೊಂಡೇ ಡಿಕ್ಟೇಟರ್ಶಿಪ್ ಮಾಡ್ತಾ ಇದ್ದಾರೆ, ಅವ್ರ ಮಾತು ನಾವು ಕೇಳಬೇಕಾ?
ನೋಡಿ ಸರ್, ಯಾರು ಏನೇ ಹೇಳಿ ಪ್ರಭು ದೊಂಡಾಳೆ ಅವರೇ ನಮ್ಮ ಅಧ್ಯಕ್ಷರು. ಏನು ಹೇಳ್ತೀರಾ ಪಾರ್ವತಿ ದೇಸಾಯಿ ಅವರೇ? ಸರ್, ಎಲ್ಲ ಮಹಿಳೆಯರ ಪರವಾಗಿ ಹೇಳ್ತೀನಿ ಸರ್, ಪ್ರಭು ದೊಂಡಾಳೆ ಅವರೇ ನಮ್ಮ ಪಾರ್ಟಿ ಅಧ್ಯಕ್ಷರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಪ್ರಭು ದೊಂಡಾಳೆ ಅವರೇ ನಮ್ಮ ಅಧ್ಯಕ್ಷರು, ಎಲ್ಲ ಕೈ ಎತ್ತಿ. ಬಂದ್ರಪ್ಪ ಬಂದ್ರು, ಈಗಿದೆ. ಏ ಗೋವಿಂದಪ್ಪ, ಸಿಕ್ತು ಈಗ ತಾನೇ ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ತು, ಕಂಡೀಷನಲ್ ಬೇಲ್. ಮನೆಯಪ್ಪನವ್ರಿಗೂ ಸಿಕ್ಕಿದೆ. ತುಂಬ ಸಂತೋಷ ಸರ್, ಕಂಗ್ರಾಟ್ಸ್. ಥ್ಯಾಂಕ್ ಯು. ಕಂಗ್ರೆಷನ್ಸ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಏನೋ ನಡೀತಾ ಇತ್ತಲ್ಲ ಇಲ್ಲಿ, ಏನು ನಡೀತಾ ಇತ್ತು? ಅದೇ ಸರ್, ಜೈಲಲ್ಲಿ ತಮ್ಮ ಹತ್ರ ಮಾತಾಡಿದ್ನಲ್ಲ, ಅದೇ ವಿಚಾರ. ತಾವು ಜಾಮೀನು ಪಡ್ಕೊಂಡು ಆಚೆ ಬಂದ ತಕ್ಷಣ ಶಾಸಕಾಂಗ ಪಕ್ಷದ ಸಭೆ ಕರೆದು ತಮ್ಮನ್ನು ಮತ್ತೆ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ಮಾತಾಡ್ತಾ ಇದ್ದೆ. ಜೈಲಲ್ಲಿ ಕೂತ್ಕೊಂಡು ಡಿಕ್ಟೇಟರ್ಶಿಪ್ ಮಾಡಲಿಕ್ಕಾಗೋದಿಲ್ಲ ಅಂತ ಯಾರೋ ಹೇಳ್ತಾ ಇದ್ರು. ಯಾರು ಹಾಗೆ ಹೇಳ್ತಾ ಇದ್ದಿದ್ದು ಯಾರು ದಯವಿಟ್ಟು ಹೇಳಿ. ಅಣ್ಣ, ಈ ಶಿವಕಾಂತ್ ಪಟೇಲ ಹೇಳ್ತಾ ಇದ್ದಿದ್ದು ಯಾರು? ಯಾರ ಬಗ್ಗೆ ಶಿವಕಾಂತ್ ಪಟೇಲ್ರೆ ಹಾಗೆ ಹೇಳ್ತಾ ಇದ್ದಿದ್ದು ನೀವು, ಜೈಲಿನಲ್ಲಿ ಕೂತ್ಕೊಂಡು ಡಿಕ್ಟೇಟರ್ಶಿಪ್ ಮಾಡ್ತಾ ಇದ್ದಾರೆ ಅಂತ? ಅಣ್ಣ, ನಿಮ್ಮ ಬಗ್ಗೆನೇ ಹೇಳ್ತಾ ಇದ್ದಿದ್ದು. ನಾನು ಬರೀ ಆರೋಪಿ ಶಿವಕಾಂತ್ ಪಟೇಲ್, ಅಪರಾಧಿ ಅಲ್ಲ. ಆಮೇಲೆ ಬೇಕಾದ್ರೆ ಗಲ್ಲಿಗೆ ಹಾಕಿ, ಈಗಲೇ ಅಲ್ಲ. ಏನು ಶಿವಕಾಂತ್ ಪಟೇಲ್, ಇದೇ ನಾನು ನಿಮ್ಗೆ ಉಪಕಾರ ಮಾಡೋ ರೀತಿ? ಎಷ್ಟು ಸಹಾಯ ಮಾಡಿದ್ದೀನಿ ನಿಮಗೆ. ಮೊನ್ನೆ ಪಿ ಡಿ ಓ ಐಶ್ವರ್ಯ ಆ ಲೇಡಿ ಕೇಸಲ್ಲಿ ಎಷ್ಟು ಕೇಸ್ಗಳಲ್ಲಿ ನಿಮಗೆ ಸಹಾಯ ಮಾಡಿದ್ದೀನಿ, ಒಳಗೋಗೋದನ್ನು ತಪ್ಪಿಸಿದ್ದೀನಿ ನಾನು. ಇದೇನಾ ನೀವು ಕೃತಜ್ಞತೆ ತೋರಿಸೋ ರೀತಿ? ನ್ಯಾಯಾಲಯ ಬೇಡ ಅನ್ನೋವರೆಗೂ ನನಗೂ ಹಕ್ಕಿದೆ ಅಲ್ವಾ? ನಾನು ಡಿಕ್ಟೇಟರ್ಶಿಪ್ ಮಾಡ್ತಾ ಇರಲಿಲ್ಲ ಜೈಲಲ್ಲಿ ಕೂತು, ನನ್ನ ಹಕ್ಕಿನ ಬಗ್ಗೆ ಮಾತಾಡ್ತಿದ್ದೆ ಇವ್ರ ಹತ್ರ. ನಾಳೆ ನನಗೂ ಒಂದು ದಿನ ಬರುತ್ತೆ, ಅವತ್ತು ನೀನು ನನ್ನ ಹತ್ರ ಬರ್ತೀಯ, ನನ್ನ ವಿರುದ್ಧ ಜೈಕಾರ ಕೂಗಿಸಿ ಚಪ್ಪಾಳೆ ತಟ್ತಿದ್ದೆ ಅಲ್ಲ. ಪ್ಲೀಸ್ ರಿಮೆಂಬರ್ ದಿಸ್ ಶಿವಕಾಂತ್ ಪಟೇಲ್. ಏನು ಪ್ರಭು ದೊಂಡಾಲಿಯವರಿಗೆ ಹಾರ ಆಗ್ತಾ ಇದ್ದಿದ್ದು? ಹಾಂ, ಯಾಕೆ ಹಾರ ಆಗ್ತಿದ್ದು ಪ್ರಭು ದೊಂಡಾಲಿಯವ್ರಿಗೆ? ಎನಿ ಹ್ಯಾಪಿ ನ್ಯೂಸ್? ಅದೇ ಸರ್, ಪಕ್ಷದ ಅಧ್ಯಕ್ಷರನ್ನಾಗಿ ಇವ್ರನ್ನ ನೇಮಕ ಮಾಡಬೇಕು ಅಂತ ಹೈಕಮಾಂಡ್ನವರು ಇವತ್ತಾನೆ ಸೂಚಿಸಿದ್ರು. ಅದಕ್ಕೆ ಇವರೆಲ್ಲರೂ ಅಭಿನಂದಿಸ್ತಾ ಇದ್ರು. ಮಿಸ್ಟರ್ ಚಾಬ್ರಿಯಾ, ಜೈಲಲ್ಲಿ ನನ್ನನ್ನು ನೋಡೋದಕ್ಕೆ ಬಂದಾಗ ನನಗೇನು ಪ್ರಾಮಿಸ್ ಮಾಡಿದ್ರಿ ನೀವು? ಪ್ರಭು ದೊಂಡಾಲಿಯವ್ರನ್ನ ನಾನು ಅಧ್ಯಕ್ಷನಾಗಿ ಮಾಡೋದಿಲ್ಲ, ನೀವು ಹೇಳಿದವ್ರನ್ನ ಅಧ್ಯಕ್ಷನಾಗಿ ಮಾಡ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಆದರೆ ಏನು ಮಾಡೋದು ಸರ್, ಎಲೆಕ್ಷನ್ಗೆ ಹೋಗ್ತಾ ಇದ್ದೀವಿ, ಮುನಿಯಪ್ಪನವ್ರ ಮೇಲೆ ಪಾಪ ಕ್ರಿಮಿನಲ್ ಆರೋಪ ಇದೆ, ಅಂಥವ್ರನ್ನ ಪ್ರೆಸಿಡೆಂಟಾಗಿಟ್ಕೊಂಡು ನಾವು ಎಲೆಕ್ಷನ್ಗೆ ಹೋದರೆ ಜನ ತಿರಸ್ಕಾರ ಮಾಡಿಬಿಡ್ತಾರೆ, ನಾವು ಸೋತು ಹೋಗ್ಬಿಡ್ತೀವಿ. ಅದಕ್ಕೆ ಪ್ರಭು ದೊಂಡಾಳೆ ಅವ್ರನ್ನ ನಿಲ್ಲಿಸಿ ನಿಮ್ಮ ಭಾಷಣನ. ನಾನು ಮೂರೇ ಮೂರು ದಿವಸ ಇಲ್ದಿದ್ದ ಮಾತ್ರಕ್ಕೆ ನಿಮ್ಮದೇ ರಾಜ್ಯಭಾರ ಆಗ್ಬಿಡ್ತಾ? ಇಲ್ಲ ಸರ್,
ನನ್ನ ಮಾತು ನಂಬಿ, ನಾನು ತಮ್ಮ ಶಿಷ್ಯ, ತಾವು ಹೇಗೆ ಹೇಳಿದ್ರೆ ಹಾಗೆ ಮಾಡ್ತೀನಿ. ಆದರೆ ಇದು ಹೈಕಮಾಂಡ್ ತಗೊಂಡಿರೋ ನಿರ್ಧಾರ. ಹೈಕಮಾಂಡು ಬೇಡ, ಎಂಥದ್ದು ಬೇಡ. 260 ಜನ ಎಮ್ ಎಲ್ ಎಗಳಲ್ಲಿ 200 ಜನ ಎಮ್ ಎಲ್ ಎಗಳು ನನ್ನ ಕಡೆ ಇದ್ದಾರೆ. ಯಾರು ಬಾಲನ ಹೇಗೆ ಯಾವಾಗ ಕಟ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡಿ, ಚಾಬ್ರಿಯಾ ಸಾಹೇಬರು ಹೇಳಿದವರೇ ಅಧ್ಯಕ್ಷರಾಗಬೇಕು ಅನ್ನೋರು ದಯವಿಟ್ಟು ಕೈ ಇತ್ತೆ. ಭಯಬೇಡ, ನಾನು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರೋನು. ಪ್ಲೀಸ್. ತ್ರೀ 50 ಜನ ಇದ್ದೀರಿ, 50 ಜನರಲ್ಲಿ ಚಾಬ್ರಿಯಾ ಕಡೆ 3 ಜನ ಮಾತ್ರ. ಇನ್ನು ಈ ಸುಶೀಲ್ ಕುಮಾರ್ ಬಿಂಗ ಅವರು ಯಾರನ್ನು ಅಧ್ಯಕ್ಷರಾಗಬೇಕು ಅಂತ ಹೇಳ್ತಾರೋ ಅವರು ಅಧ್ಯಕ್ಷರಾಗಬೇಕು ಅನ್ನೋರ್ ಕೈ ಎತ್ತೆ. ಇಲ್ಲಿ 50 ಜನ ಇದ್ದೀರಿ, 47 ಜನ ನನ್ನ ಕಡೆ ಕೈ ಎತ್ತಿದ್ದೀರಿ. ಥ್ಯಾಂಕ್ಸ್. ಸೊ ಪ್ರಭು ದೊಂಡಾಲಿಯವರು ಅಧ್ಯಕ್ಷರಾಗುವ ಹಾಗಿಲ್ಲ. ಯಾರು ಅಧ್ಯಕ್ಷರಾಗಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ. ಸರಿ ಸರ್. ಶಾಸಕಾಂಗ ಪಕ್ಷದ ಸಭೆ ಕರೆಯೋ ಹಾಗೆ ಮಾಡಿ, ಅಲ್ಲಿ ನನ್ನನ್ನು ಸರ್ವಾನುಮತದಿಂದ ಆಯ್ಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ನನಗೆ ನೀವು ಪ್ರಾಮಿಸ್ ಮಾಡಿದ್ರಿ. ಪ್ರಾಮಿಸ್ ಥರ ನೀವು ನಡ್ಕೊಳ್ತೀನಿ ಅಂತ ನನಗೆ ಗೊತ್ತು. ಯು ಆರ್ ಎ ಗುಡ್ ಫ್ರೆಂಡ್ ಆ್ಯಂಡ್ ಗುಡ್ ಪರ್ಸನ್. ನ್ಯಾಯಾಲಯ ಬೇಡ ಅನ್ನೋವ್ರಿಗೂ ನನಗೂ ಒಂದು ಅವಕಾಶ ಇದೆ ಅಲ್ವಾ ಮಿಸ್ಟರ್ ಚಾಬ್ರಿಯಾ ಅವರೇ? ಹೌದು ಸರ್. ಬರ್ತೀನಿ. ನಮಸ್ಕಾರ. ನಿಮ್ಮ ಸಭೆಗೆ ಅಡ್ಡ ಬಂದಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಎಲ್ಲಿವರೆಗೆ ನಿನ್ನಾಟ ಹೂಮೊಗವಾಡದ